ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಲ್ಗುಡಿ ಗೇಮಿಂಗ್. ಸೊ ಇವತ್ತು ವೀಡಿಯೋದ ಟಾಪಿಕ್ ಏನಪ್ಪ ಅಂತಂದರೆ, ಸ್ಕಾರ್ದು ಫೇಡೆಡ್ ವೀಲ್ ಬಂದಿದೆ, ಸಖತ್ ಓಪಿ ಗನ್ನು, ಮೆಗಲಡಾನ್ ಸ್ಕಾರ್, ಮೆಗಲಡಾನ್ ಆಲ್ಫಾ ಸ್ಕಾರ್ ಅಂತ. ಸೊ ಸಖತ್ತಾಗೈತೆ ಸ್ಕಾರ್ ಅಂತೂ, ತೋರಿಸ್ಕೊಡ್ತೀನಿ, ಎಲ್ಲರೂ ನೋಡೇ ಇರ್ತೀರ ಮೊದಲೇ. ಸೊ ಆದರೆ ಈ ಸರ್ವರ್ಗೆ, ನಮ್ಮ ಸರ್ವರ್ಗೆ ಇವತ್ತು ಬಂದಿದೆ. ಸೊ ಇದನ್ನು ಓಪನ್ ಮಾಡೋಣ, ಅದಕ್ಕೂ ಮುಂಚೆ ಅದರ ಅಟ್ರಿಬ್ಯೂಟ್ಸ್ಗಳು ನೋಡೋಣ ಹೆಂಗೆಂಗೈತೆ ಅಂತ. ಸೊ ಅದಕ್ಕೂ ಮುಂಚೆ ನೀವೇನೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಾವು ಯಾವುದೇ ಒಂದು ವೀಡಿಯೋ ಹಾಕೋ ನೀವು ಮೊದಲು ನೋಡ್ಬೋದು. ಸೊ ಇನ್ನೇನು 1000 ಹತ್ರದಲ್ಲಿ ಇದ್ದೀವಿ, ಬೇಗ ಬೇಗ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೇಗ ಬೇಗ 1000 ಸಬ್ಸ್ಕ್ರೈಬ್ ಮಾಡಿಸಿ, ಬೇಗ ಲೈವ್ ಬರೋಣ. ಸೊ ವೀಡಿಯೋ ಕಡೆ ಬಂದ್ಬಿಡೋಣ. ಸೊ ಹಿಂಗೈತೆ 5ನೇದ್ರಲ್ಲಿ. ಸೊ ಕಿಲ್ ಎಫೆಕ್ಟ್ ಮತ್ತು ಫೈರಿಂಗ್ ಎಫೆಕ್ಟು ಚೇಂಜ್ ಆಗುತ್ತೆ, 6ನೇದಲ್ಲಿ ಹೊಸ ಲುಕ್ ಬರುತ್ತೆ. ಸೊ ಸಖತ್ತಾಗೈತೆ. ಸೊ ಎಕ್ಸ್ಟ್ರಾ ಡ್ಯಾಮೇಜ್ ಟು ವೆಸ್ಟ್ ಆ್ಯಂಡ್ ಹೆಲ್ಮೆಟು, ಓ ಅಂದರೆ 6ನೇ ಲೆವೆಲ್ಲು. ಸೊ 5ನೇ ಲೆವೆಲ್ ಅಥವಾ 6ನೇ ಲೆವೆಲ್ ಮಾಡಿದಾಗ ವೆಸ್ಟ್ ಆ್ಯಂಡ್ ಹೆಲ್ಮೆಟ್ಗೂ ಸಕ್ಕ ಡ್ಯಾಮೇಜ್ ಬೀಳುತ್ತೆ, ಇದಂತೂ ಸಖತ್ತಾಗೈತೆ ಓಪಿ. ಸೊ ಏಕೆ ಗನ್ನಲ್ಲಂತೂ ಏನಾಗ್ತಿತ್ತು, ಗ್ಲೋವಲ್ಗೆ ಎಕ್ಸ್ಟ್ರಾ ಡ್ಯಾಮೇಜ್ ಕೊಡ್ತಿತ್ತು. ಸೊ ಇದರಲ್ಲಿ ವೆಸ್ಟ್ ಆ್ಯಂಡ್ ಹೆಲ್ಮೆಟ್ಗೆ ಡ್ಯಾಮೇಜ್ ಕೊಡುತ್ತೆ. ನೋಡಿ, ಇದು ಎಕ್ಸ್ಕ್ಲೂಸಿವ್ ಎಮೋಟು, ಇದ್ರದ್ದು ಎಮೋಟು ಸಖತ್ತಾಗೈತೆ, ಒಂಥರ ಥ್ರೆಟನ್ ಎಮೋಟ್ ಆಯ್ತಲ್ಲ ಆ ಥರ ಐತೆ, ಹಿಂಗೆ ಕರೆಯೋದು, ಬನ್ನಿ ಯಾರೂ ಇಲ್ಲ ನಮ್ಮ ಮುಂದೆ ಅಂತ. ಸೊ ಚೆನ್ನಾಗಿರುತ್ತೆ. ಓಕೆ, ಸ್ಪಿನ್ ಮಾಡಿ ನೋಡೋಣ. ಸೊ ಅದಕ್ಕೂ ಮುಂಚೆ 2 ಐಟಮ್ ತೆಗೆದಾಕ್ಬೇಕು. ಸೊ ಯಾವ್ಯಾವ ತೆಗೆದಾಕೋಣ, ಪೆಟ್ ಫುಡ್ ಮತ್ತು ಯಾವುದದು, ಅದು ವೇಸ್ಟು. ಸೊ ಓಕೆ, ಅವೆರಡನ್ನೇ ತೆಗೆದಾಕೋಣ, ಇವೆರಡು ತೆಗೆದಾಕ್ಬಿಟ್ಟು ಸ್ಪಿನ್ ಮಾಡೋಣ. 800 ಡೈಮಂಡ್ ಐತೆ. ಸೊ 800 ಡೈಮಂಡ್ ಸಿಗುತ್ತೆ ಸಿಗಲ್ವ ಅಂತ ನೋಡೋಣ. ಸೊ ಓದ್ಸಲ್ಲಿ ಅಂತೂ ಏಕೆ ಅಂತೂ 800 ಡೈಮಂಡ್ ಸಿಕ್ಕಿತ್ತು. ಸೊ ಫ್ರೀ ಸ್ಪಿನ್ ಐತೆ ಫಸ್ಟ್ನೇದು. ಫಸ್ಟ್ನೇ ಸ್ಪಿನ್ ಸೀನಲ್ಲಿ ಏನು ಸಿಕ್ತು, ಬ್ಯಾಗ್ ಸಿಕ್ತು, ಇಲ್ಲ ಮ್ಯಾಜಿಕ್ ಕ್ಯೂಬ್ ಫ್ರ್ಯಾಗ್ರೆಂಟು. ಸೊ ಯಾಕೋ ಸೌಂಡೇ ಬರ್ತಾಯಿಲ್ಲ, ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ, ಯಾಕೆ ಸೌಂಡೇ ಬರ್ತಿಲ್ಲ. ಬಾಕ್ಸ್ ಸಿಕ್ತು, ಪರವಾಗಿಲ್ಲ. 1ನೇ ಸ್ಪಿನ್, 2ನೇ ಸ್ಪಿನ್ 9 ಡೈಮಂಡ್ಗೆ, ಪರವಾಗಿಲ್ಲ, ಇವಾಗ ಸೌಂಡ್ ಬಂತು. ಓಕೆ, ಸ್ಪಿನ್ ಮಾಡೋಣ. 19ನೇ ಸ್ಪಿನ್ನು ಏನು ಸಿಕ್ತು, ವೋಚರ್ ಸಿಕ್ತು, ವೋಚರು, ಪರವಾಗಿಲ್ಲ. ಸ್ಪಿನ್ ಮಾಡೋಣ ಥಾಮ್ಸನ್ಗೆ, ಚೆನ್ನಾಗೈತೆ ಥಾಮ್ಸನ್ನು, ಸಿಕ್ಕಿಲ್ಲ. ಸೊ ಯಾರ್ಯಾರು ಥಾಮ್ಸನ್ಗೂ ಸಿಕ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ಯಾರ್ಯಾರು ಸಿಕ್ಕೈತೆ ಅಂತ. ಸೊ ಇನ್ನೂ ಸ್ಕಾರ್ ತಗೊಳ್ಳೋಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಅಂತ ಅವರು ಕೂಡ ಕಮೆಂಟ್ ಮಾಡಿ, ಅವ್ರಿಗೆ ಐಡಿಯಾಗಳು ಹೇಳ್ತೀನಿ ಹೆಂಗೆ ತಗೋಬೇಕು ಅಂತ. ಸೊ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ, ಜಾಸ್ತಿ ಡೈಮಂಡೇನು ಟಾಪ್ ಮಾಡೋಕೆ ಹೋಗ್ಬಿಡಿ. ಸೊ ಕೆಳಗಡೆ ಯಾರು ಕಮೆಂಟ್ ಮಾಡ್ತೀರಾ ಅವ್ರಿಗೆ ಒಳ್ಳೆ ಐಡಿಯಾ ಕೊಡ್ತೀನಿ ಈ ಸ್ಕಾರ್ ಹೆಂಗೆ ತೊಗೋಬೇಕು ಅಂತ. ಆದರೆ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು, ಜಾಸ್ತಿ ಅಂತ ಏನಲ್ಲ, ಒಂದು 300 ರೂಪಾಯಿಗೆ ಸಿಗುತ್ತೆ. ಸೊ ಇದು ಇನ್ನೂ ಅದು ಹೇಳ್ತೀನಿ ಕಮೆಂಟ್ ಮಾಡಿ, ಅದೊಂದು ಒಂದು ಟ್ರಿಕ್ಸ್ ಐತೆ. ಸೊ ಓಕೆ, ಅದನ್ನು ತಿಳಿಸಿ ಅಂತ ಹೇಳ್ತಾ, ಸೊ ಇನ್ನೊಂದು ಸ್ಪಿನ್ ಮಾಡೋಣ. ಸೊ ನನಗೆ ಗೊತ್ತಿತ್ತು ಇದೇ ಸಿಗುತ್ತೆ ಅಂತ. ನೆಕ್ಸ್ಟ್ ಲಾಸ್ಟ್ ಸ್ಪಿನ್ನು 499ಗೆ ಸಿಗೇ ಸಿಗುತ್ತೆ, ಅದು ಯಾವ ಥರ ಐತೆ ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದೇ ಸ್ಪಿನ್ನು ಸಿಕ್ತು, ಸಕ್ಕದಾಗೈತೆ, ಮೆಗಲಡಾನ್ ಆಲ್ಫಾ ಬ್ಲ್ಯಾಕ್ ಕಲರ್ ಐತೆ. ಸೊ ಇದನ್ನು ಅಪ್ಗ್ರೇಡ್ ಮಾಡಬೇಕು, ಒಳ್ಳೆ ಅಟ್ರಿಬ್ಯೂಟ್ಸ್ ಅನ್ಲಾಕ್ ಆಗಬೇಕು ಅಂತಂದರೆ ಅದನ್ನು ಅನ್ಲಾಕ್ ಮಾಡ್ಕೋಬೇಕು ಹೇಗೆ ಅಂತ. ನಾನು ಅದಕ್ಕೂ ಒಂದು ಟ್ರಿಕ್ಸ್ ಐತೆ, ಆ ಟ್ರಿಕ್ಸ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮಾಲ್ಗುಡಿ ಗೇಮಿಂಗ್ ಅಂತ, ಅದನ್ನು ಕಾಂಟ್ಯಾಕ್ಟ್ ಮಾಡಿ, ಅದು ಹೇಳ್ತೀನಿ ಹೇಗೆ ಅಂತ. ಸೊ ಗೈಸ್, ಈಗ ನನಗೆ ಈ ಗನ್ನು ಎಷ್ಟು ಡೈಮಂಡ್ಗೆ ಸಿಕ್ತು ಅಂತ ಯಾರು ಕರೆಕ್ಟ್ ಆನ್ಸರು ಕಮೆಂಟ್ ಮಾಡ್ತೀರಾ ಅವ್ರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಶೌಟೌಟು, ಓಕೆನಾ. ಸೊ ಎಷ್ಟು ಡೈಮಂಡ್ ಸಿಕ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಹೇಗೈತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಸಕ್ಕದಾಗೈತೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಗನ್ನಂತೂ. ಟೈಟನ್ಸ್ ಕಾರು, ಕ್ಯೂಪಿಡ್ಸ್ ಕಾರು ಎರಡನ್ನೂ ಮೀರಿಸೋ ಅಂತ ಗನ್ ಆಗುತ್ತೆ, ಅದರಲ್ಲಂತೂ ಡೌಟ್ ಇಲ್ಲ. ಆದರೆ ಡೈಮಂಡ್ ಕೊಟ್ಟು ಅಪ್ಗ್ರೇಡ್ ಮಾಡ್ಕೋಬೇಕು. ಸೊ ಅಷ್ಟೆಲ್ಲ ಅಪ್ಗ್ರೇಡ್ ಮಾಡಿದ್ಮೇಲೆ ಅದಕ್ಕಿಂತ ಚೆನ್ನಾಗಿರೋ ಗನ್ನು ಕೊಡದೇ ಇದ್ರೆ ಆಗುತ್ತಾ? ಸೊ ಕೊಡಲೇಬೇಕು. ಸೊ ಗೈಸ್, ತೋರಿಸ್ಕೊಡ್ತೀನಿ. ಫಸ್ಟು ಬ್ಯಾಕ್ ಪ್ಯಾಕು, ಬ್ಯಾಕ್ ಪ್ಯಾಕ್ ಸಿಗ್ತಲ್ಲ ಅದು ಹೇಗೈತೆ ಅಂತ ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದೇ ಬ್ಯಾಕ್ ಪ್ಯಾಕು, ಅಷ್ಟೊಂದೇನು ಸಕ್ಕದಾಗಿಲ್ಲ ನಿಮಗೆ ಗೊತ್ತದು. ಸೊ ಸರ್ಫ್ ಬೋರ್ಡು ಪರವಾಗಿಲ್ಲ, ಇದು ರೆಬೆಲ್ ಅಕಾಡೆಮಿ ಇತ್ತಲ್ಲ ಒಂದು ಸರ್ಫ್ ಬೋರ್ಡು ಆ ಥರ ಐತೆ. ಓಕೆ, ಪ್ಯಾರಾಚೂಟ್ ನೋಡೋಣ ಹೇಗಿದೆ ಅಂತ. ಓಕೆ, ಇಲ್ಲಿ ಐತೆ ರೆಡ್ ಕಲರು. ಸೊ ಕಲರಲ್ಲಿ ರೆಡ್ ಅಂತೂ ಎಲ್ಲರಿಗೂ ಸಕ್ಕತ್ತು ಇಷ್ಟ ಆಗುತ್ತೆ. ಸೊ ನನಗೂ ಇಷ್ಟ ರೆಡ್ ಕಲರು, ಸಕ್ಕತ್ತಾಗೈತೆ. ಸೊ ಗನ್ ತೋರಿಸ್ತೀನಿ ಇವಾಗ, ಎವಲ್ಯೂಷನ್ ಗನ್ ಸ್ಕಾರು. ನೋಡಿ, ಇಲ್ಲಿ ಸ್ಕಾರ್ ಕಾಣ್ತೈತೆ, ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಇನ್ನೂ ಆಗಬೇಕು. ಸೊ ಆಮೇಲೆ ಮಾಡ್ಕೊಳ್ಳೋಣ ಇದನ್ನು, ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲು, ಥರ್ಡ್ ಲೆವೆಲು, ಫೋರ್ತು, ಫಿಫ್ತು. ಓಕೆ, ಅಲ್ಲೋ ಗನ್ ಕಲೆಕ್ಷನ್ ತೋರಿಸ್ತೀನಿ. ಸೊ ನೋಡಿ ಇದೆ. ಸೊ ಏಕೆ ಲೆವೆಲಪ್ ಆಗೈತೆ. ಸೊ ಸ್ಕಾರ್ ಇಲ್ಲಿ ಸ್ಕಾರು,
ಇಲ್ಲ ಐತೆ ಸ್ಕಾರು, ಕ್ಯೂಪಿಡ್ ಸ್ಕಾರ್ ಐತೆ ಈಗ ನನ್ನ ಹತ್ರ. ಸೊ ನೋಡಿ ಇದು ಈ ಸ್ಕಾರು, ಅದನ್ನು ಸಾಕಲಾಗೈತೆ ನೋಡಿ ಈ ಥರ ಐತೆ ಲೆವೆಲ್ ಒನ್ನಲ್ಲಿ. ಇದನ್ನು ಜಾಸ್ತಿ ಅಪ್ಗ್ರೇಡ್ ಮಾಡ್ಕೋಬೇಕು. ಸೊ ಕೈಯಲ್ಲಿ ಹಿಡ್ಕೊಂಡ್ರೆ ಅಪ್ಪ ಸಕ್ಕತ್ತಾಗಿದೆ ಗಾಯ್ಸ್ ನೋಡಿ. ಇದಂತೂ ಸಖತ್ ದೊಡ್ಡದು ಇಟ್ಕೊಳ್ಳೋಕ್ಕೆ ಗನ್ನಲ್ಲಿ. ಸೊ ನೋಡಿ ನೀವೇ ನೋಡ್ತಿದ್ದೀರಾ, ಬಾಡಿ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ, ಬಾಡಿನೇ ಕಾಣ್ತಿಲ್ಲ ಗನ್ ಹಿಡ್ಕಂದ್ರೆ. ಅಷ್ಟೊಂದು ದೊಡ್ಡದಾಗೈತೆ, ಚೆನ್ನಾಗೈತೆ. ಸೊ ಕ್ಯೂಪಿಡ್ ಸ್ಕಾರ್ ಇಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಐತೆ ಕ್ಯೂಪಿಡು. ಓಕೆ ಇಲ್ಲ ಐತೆ ಕ್ಯೂಪಿಡ್ ಸ್ಕಾರು. ಓಕೆ ಇಲ್ಲಿ ಕ್ಯೂಪಿಡ್ ಸ್ಕಾರ್ ಐತೆ, ಇದನ್ನ ಹಿಡ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟೋ ಚಿಕ್ಕದು. ಇದು ಹಿಡ್ಕೊಂಡಂತೂ ಚೆಸ್ಟೇ ಕಾಣ್ತಿಲ್ಲ, ಅಷ್ಟೊಂದು ದೊಡ್ಡದಾಗೈತೆ. ಸೊ ಮೆಗಲಡಾನ್ ಅಂತಂದ್ರೇ ಒಂದು ಪ್ರಪಂಚದ ಅತ್ಯಂತ ದೊಡ್ಡ ಶಾರ್ಕ್ ಅಲ್ವಾ. ಸೊ ಅದಕ್ಕೋಸ್ಕರ ಗನ್ನು ದೊಡ್ಡದಾಗಿಲ್ಲದೆ ಆದ್ರೆ ಹೆಂಗೆ, ಅದಕ್ಕೋಸ್ಕರ ಅಷ್ಟು ದೊಡ್ಡದಾಗೈತೆ. ಸೊ ಇದಂತೂ ಸಕ್ಕತ್ತಾಗಿದೆ ಗಾಯ್ಸ್, ಯಾರ್ಯಾರು ತೊಗೋಬೇಕಂತ ಇದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಇದಾಗಿದೆ ಗಾಯ್ಸ್ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಗೇಮ್ ಚೆನ್ನಾಗಿ ಆಡ್ತೀರಿ ಅಂತ ಹೇಳ್ತಾ ಬಾಯ್ ಬಾಯ್.